ಏಕಾಏಕಿಯಾಗಿ ಮುಷ್ಕರವನ್ನ ವಾಪಸ್ ಪಡೆದಿದ್ದಾರೆ ಅಂತ ಹೇಳಿ ಚಂದ್ರಶೇಖರ್ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾರ್ಚ್ 24 ರ ಸಾರಿಗೆ ಮುಷ್ಕರ ದಿಕ್ಕು ತಪ್ಪಿಸುವ ಹುನ್ನಾರ ಆಗಿದೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಮಾರ್ಚ್ 24 ರ ಸಾರಿಗೆ ಮುಷ್ಕರ ಮಾಡೇ ಮಾಡ್ತೇವೆ ಅಂತ ಹೇಳಿ ಪಟ್ಟಣ ಹಿಡಿದಿರುವಂತದ್ದು ಕೆಎಸ್ಆರ್ಟಿಸಿ ನೌಕರರ ಒಕ್ಕೂಟದ ಅಧ್ಯಕ್ಷ ಚಂದ್ರಶೇಖರ್ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾರಿಗೆ ನೌಕರರ ಮುಷ್ಕರ ವಾಪಸ್ ವಿಚಾರಕ್ಕೆ ಈಗ ದ್ವಂದ್ವ ಅಭಿಪ್ರಾಯಗಳು ನಿರ್ಮಾಣವಾಗ್ತಾ ಇದೆ. ಚಂದ್ರಶೇಖರ್ ಅವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅನಂತ ಸುಬ್ಬರಾವ್ ಅವರ ನಡೆಗೆ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತಹದ್ದು ಚಂದ್ರಶೇಖರ್ ಅವರು ಯಾವ ಒಪ್ಪಂದವನ್ನು ಮಾಡಿಕೊಂಡು ಮುಷ್ಕರವನ್ನು ವಾಪಸ್ ಪಡೆದಿದ್ದಾರೆ ಗೊತ್ತಿಲ್ಲ. ಏಕಾಏಕಿಯಾಗಿ ಹೀಗೆ ಮುಷ್ಕರವನ್ನು ವಾಪಸ್ ಪಡೆದ್ರೆ ಏನರ್ಥ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಮುಷ್ಕರವನ್ನು ನಿಲ್ಲಿಸಲ್ಲ ಅಂತ ತಿಳಿಸಿದ್ದಾರೆ.